ಟಿವಿ ಹಾಕ್ಬಿಟ್ಟವ್ರ ಗೇಮ್ಸ್ ಗೇಮ್ಸ್ ಆಡ್ಬೋದಾ? ರಾಮ ರಾಮ ರೋಡ್ ಅಲ್ಲಿ ಓಡಿಸ್ಬೇಕಾದ್ರೆ ಇದನ್ನೇ ನೋಡ್ಕೊಂಡ್ ಕುತ್ಕೊಬಿಟ್ರೆ ರೋಡ್ ಯಾವಾಗ ನೋಡೋದು? ಆನ್ ಮಾಡಿ ಒಂದ್ಸಲ. ನಾನು ಕನ್ನಡದಲ್ಲಿ ಇದನ್ನ ಜಾಸ್ತಿ ಯಾರೋ ರಿವ್ಯೂ ಮಾಡಿರೋದು ನೋಡಿಲ್ಲ. ರೋಡ್ ಮೇಲೆ ಬೋಟ್ ಹಾಕೊಂಡು ಹೋಯ್ತವ್ರೆ, 1 ಲಕ್ಷದ ಮೇಲೆ ಓಡೋಯ್ತ ಗಾಡಿ. ಮೈಲೇಜ್ ಎಲ್ಲ ಹೆಂಗ್ ಬರ್ತಾ ಇದೆ? ಟಿಪಿಕಲ್ ಕನ್ನಡಿಗ. ನಾನು ಬೆನೆಲಿ ಗಾಡಿಗಳನ್ನ ಲೈಫಲ್ಲಿ ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಚೈನಾ ಗಾಡಿ ಅಲ್ವಾ, ಏನಕ್ಕೆ ಅಂತ ಓಡಿಸಿರ್ಲಿಲ್ಲ. ಬಟ್ ನನಗೆ ಚಿರು ಅವರು ಕಾಲ್ ಮಾಡಿ ಹೇಳಿದ್ರು, ಬನ್ನಿ ಒಂದ್ಸಲ ರಿವ್ಯೂ ಮಾಡಿ ಅಂತ. ಅವ್ರು ಹೇಳೋದೇನು ಅಂದ್ರೆ, ನೀವೆಲ್ಲ ಚೈನಾ ಗಾಡಿ ಅಂತ ಆಡ್ಕೋತೀರ ಅಲ್ವಾ, ಒಂದ್ಸಲ ಓಡಿಸ್ ನೋಡಿ ಹೆಂಗಿರುತ್ತೆ ಅಂತ ಹೇಳಿ ಅಂತ. ಹೆಂಗಪ್ಪ ಇದು ವಾಪಸ್ ಹಾಕೋದು? ಹೆಂಗ್ ತೋರ್ಸೋಣ? ಗಾಡಿ ಎಷ್ಟು ಸೈಕ್ ಆಗಿದೆ, ಇದ್ರ ಕೀನು ಅದೇ ತರ ಸೈಕ್ ಆಗಿದೆ. ಯಾವುದೋ ಒಂದು ಕತ್ತಿ ತರ ಓಪನ್ ಆಗುದು ಗುರು. ಇಟಾಲಿಯಲ್ಲೇ ಡಿಸೈನ್ ಮಾಡಿ, ಇಟಾಲಿಯಲ್ಲೇ ಪ್ರೊಡಕ್ಷನ್ ಮಾಡಿ, ಇಂಡಿಯಾಗ ಗಾಡಿ ತಂದ್ರೆ ಡುಕಾಟಿ ತರ ಆಗ್ಬಿಡುತ್ತೆ. ಎಲ್ರಿಗೂ ಅದನ್ನ ರೀಚ್ ಮಾಡ್ಸಕ್ ಆಗಲ್ಲ. ಬೆನೆಲಿಯಲ್ಲಿ 600 ಇದೆ, 300 ಇದೆ, ಬಟ್ ಅದೆಲ್ಲ ಸ್ಟಾಪ್ ಆಗ್ಬಿಡಿದೆ. ಸದ್ಯಕ್ಕೆ ಬೆನೆಲಿಯಲ್ಲಿ ಓಡ್ತಾ ಇರೋದು ಅಡ್ವೆಂಚರ್ ಗಾಡಿಗಳು. ಒಂದ್ ಬಂದು TRK 500, ಇನ್ನೊಂದ್ ಬಂದು TRK 250. ಲಗೇಜ್ ಇಟ್ಕೊಳಕ್ಕೆ ಹಿಂದ್ಗಡೆ ರ್ಯಾಕ್ ಕೊಟ್ಟಿದ್ದಾರೆ, ಅದೇ ತರ ಸ್ಯಾಡಲ್ ಸ್ಟೇ ಹಾಕೊಳಕ್ಕೋಸ್ಕರ ಇಲ್ಲೆಲ್ಲ ನಿಮ್ಗೆ ಹೋಲ್ಸ್ ಕೊಟ್ಟಿದ್ದಾರೆ. ಹಿಮಾಲಯನ್ ಎಲ್ಲ ಇದಕ್ಕೆ ನೀವು ಕಂಪೇರ್ ಮಾಡಕ್ ಹೋಗ್ಬೇಡಿ. ಏನಕ್ಕೆ ಅಂದ್ರೆ ಅದು 400 CC, ಇದಕ್ಕಿಂತ ಆಲ್ಮೋಸ್ಟ್ 1 ಲಕ್ಷ ಕಮ್ಮಿ ಇದೆ. ನಾನು ಏನೇ ಹೇಳಿದ್ರು ನೀವು ಹಿಮಾಲಯನೇ ತಗೊಳೋದು, ಈ ಗಾಡಿನ ತಗೊಳಲ್ಲ ಅಂತ ಗೊತ್ತು. ನೀವೇನಾದ್ರೂ ಸ್ವಲ್ಪ ಸ್ಮಾರ್ಟ್ ಆಗಿದ್ರೆ, ನಾನು ಹಿಮಾಲಯನ್ ತಗೊಳಲ್ಲ, ಬೇರೆ ಯಾವ ಗಾಡಿ ಇದೆ ಅಂತ ಕೇಳಿದ್ರೆ, ಇದೇ ಪ್ರೈಸ್ ರೇಂಜ್ ಅಲ್ಲಿ ನಿಮ್ಗೆ BMW GS 310 ಸಿಗುತ್ತೆ. ಆ ಗಾಡಿನಲ್ಲಿ 33 HP ಸಿಗುತ್ತೆ, ಅದಕ್ಕಿಂತ ಹೆಚ್ಚಾಗಿ 300 CC, ಈ ಗಾಡಿಗಿಂತ 50 CC ಜಾಸ್ತಿ ಇದೆ. ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಗಾಡಿಗಳ ಬಗ್ಗೆ ಏನು ಗೊತ್ತಿಲ್ಲ, ನೀವ್ ಏನ್ ಹೇಳಿದ್ರು ಕೇಳ್ತಾರೆ ಅಂದ್ರೆ ಅವ್ರನ್ನ ಈಸಿಯಾಗಿ ಮಿಕಾ ಮಾಡಬಹುದು, ಇದು 6 ಲಕ್ಷದ ಗಾಡಿ ಅಂತ. ನಮಗೆಲ್ಲ ಗೊತ್ತಾಗೋಯ್ತು. ಅಡ್ವೆಂಚರ್ 390 ಬಂದು ಬೇರೆನೆ ಲೆವೆಲ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಅದೊಂದರ ಬಿಗ್ ಡ್ಯಾಡಿ ಇದ್ದಂಗೆ. ಹಿಮಾಲಯನ್ 450 ಬರೋ ತನಕ ಮೋಸ್ಟ್ಲಿ KTM ಅಡ್ವೆಂಚರ್ ನ ಯಾರು ಅಳ್ಳಾಡ್ಸಕ್ ಆಗಲ್ಲ ಅನ್ಸುತ್ತೆ. ಅದನ್ ಬಿಟ್ರೆ ನಿಮಗೆ ಲೋವರ್ ಸೆಗ್ಮೆಂಟ್ ಅಲ್ಲಿ ಎಕ್ಸ್ಪಲ್ಸ್ ಇದೆ. ಎಕ್ಸ್ಪಲ್ಸ್ ಬಂದು 200 CC, ಆಲ್ಮೋಸ್ಟ್ 2 ಲಕ್ಷ. ಈ ಒಂದ್ ಗಾಡಿ ದುಡ್ಡಿಗೆ 2 ಎಕ್ಸ್ಪಲ್ಸ್ ಬಂದ್ಬಿಡುತ್ತೆ ಗುರು. ಬ್ಯಾಡ್ ರೋಡ್ಸ್ ಗಳಲ್ಲಿ ದೂಸರ ಮಾತಾಡಂಗಿಲ್ಲ. ಸಸ್ಪೆನ್ಷನ್ ಮಾತ್ರ ಹೆವಿ ಬಲ್ಕಿ ಆಗಿದೆ. ಆಕ್ಚುಲಿ ಸಸ್ಪೆನ್ಷನ್ ಚೆನ್ನಾಗಿದೆ, 164 kg ಇದೆ. ಅದೇ ತರ ಈ ಗಾಡಿನಲ್ಲಿ ನಿಮ್ಗೆ ವಿಂಡ್ ಬ್ಲಾಸ್ಟ್ ಆಗೋದಿಲ್ಲ. ಇಲ್ಲೊಂದು ವಿಂಡ್ ಶೀಲ್ಡ್ ನ ಕೊಟ್ಟಿದ್ದಾರೆ, ಅದನ್ನ ಅಡ್ಜಸ್ಟ್ ಮಾಡಕ್ ಆಗೋದಿಲ್ಲ. ಪವರ್ ಮಾತ್ರ ಸಖತ್ ಆಗಿದೆಯಲ್ಲ ಗುರು. ಇದು ಎಷ್ಟು ಪವರ್ ಇದೆ ಗೊತ್ತೇ ಇಲ್ವಲ್ಲ ಗುರು ಈ ಗಾಡಿಲಿ. ಸರ್, ಅದನ್ನ ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ ಸರ್. ಗೇರ್ ಶಿಫ್ಟ್ ಹೆವಿ ಸ್ಮೂತ್ ಆಗಿದೆಯಲ್ಲ ಗುರು. ಹಂಪ್ಸ್ನೆಲ್ಲ ಹಂಗೆ ಆರಿಸ್ಕೊಂಡು ಹೋಗ್ಬೋದು. 30-32 km ಕೊಡುತ್ತೆ ಅಂತ ಹೇಳಿದ್ರು. ನನಗೆ ಗೊತ್ತಿರೋಂಗೆ 30 km ಕೊಡುತ್ತೆ. 18 L ಇದೆ ಗುರು ಇದ್ರಲ್ಲಿ ಫ್ಯೂಲ್ ಟ್ಯಾಂಕ್. 500 km ಹೋಗ್ಬೋದು ಫುಲ್ ಟ್ಯಾಂಕ್ ಅಲ್ಲಿ. ಸೀಟ್ ತುಂಬಾನೇ ಕಂಫರ್ಟಬಲ್ ಆಗಿದೆ ಗುರು, ಆರಾಮಾಗಿ ಇಬ್ರು ಕುತ್ಕೊಂಡು ಹೋಗ್ಬೋದು. ಹಿಂದ್ಗಡೆ ಸೀಟ್ ಅಂತೂ ಹೆವಿ ಕುಷನ್ ಇದೆ. ಇನ್ಫೋಸಿಸ್ ಹಿಂಗ್ ಹೋಗ್ಬೋದಾ? ಫೀಲಿಂಗ್ ಸಖತ್ ಆಗಿದೆ. ಬಟ್ ಈ ತರ ಉಜ್ಜಾಡಿದ್ರೆ ಇಂಜಿನ್ ಎಷ್ಟು ದಿವಸ ಬಾಳಿಕೆ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಬೆನೆಲಿ ತಗೊಂಡಿರೋದೆಲ್ಲ ಅದೊಂದು ಪ್ರಾಬ್ಲಮ್ ಇದೆ, ಇಂಜಿನ್ ಚೆನ್ನಾಗಿಲ್ಲ, ಸರ್ವಿಸ್ ಎಕ್ಸ್ಪೆನ್ಸಿವ್ ಅಂತ. ನೀವು ಉಜ್ಜಾಡಿ ಇಂಜಿನ್ ಹಾಳು ಮಾಡ್ಕೊಂಡ್ಬಿಟ್ರು ಫ್ರೀಯಾಗಿ ರೀಪ್ಲೇಸ್ ಮಾಡ್ಕೊಡ್ತಾರೆ. ಏನಕ್ಕೆ ಅಂದ್ರೆ ಈ ಗಾಡಿನಲ್ಲಿ 5 ವರ್ಷ ಅನ್ಲಿಮಿಟೆಡ್ ಕಿಲೋಮೀಟರ್ ವಾರಂಟಿ ಇದೆ. ನಾನು ಹೇಳ್ತೀಯ ಅಲ್ಲ, ಲೌಡ್ ಆಗಿದೆ. ಕಂಟ್ರೋಲ್ ಮಾತ್ರ ಸಖತ್ ಆಗಿದೆಯಲ್ಲ ಗುರು ಗಾಡಿಲಿ. ಫ್ರಂಟ್ ಅಲ್ಲಿ ಪೆಟ್ರೋಲ್ ಡಿಸ್ಕ್ ಕೊಟ್ಟಿದ್ದಾರೆ, ಹಿಂದೆ ಮುಂದೆ 2 ಕಡೆನೂ ABS ಇದೆ. ABS ಇಷ್ಟೊಂದು ವರ್ಕ್ ಆಗುತ್ತಾ? ಬೀಜ ಬೈಕ್ ಬಂತ ಕೀರ್ತಿ ಬೈ ಇಲ್ವಾ? ಹೆಂಗಿದೆ ಗಾಡಿ? 4 ಲಕ್ಷ. ಹಿಂದೆ ಎಳಿಯಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಏನಕ್ಕೆ ಅಂದ್ರೆ ಆಬ್ವಿಯಸ್ಲಿ ನಾನು ಕುಳ್ಳ. ನಮ್ ಇನ್ಫೋಸಿಸ್ ರೋಡ್ ಸಿಟಿ ಬಸ್ ಸ್ಟ್ಯಾಂಡ್ ಗಿಂತ ಜಾಸ್ತಿ ಇದೆ ಬಸ್ ಗಳಿಲಿ. ನಿಮ್ಗೆಲ್ಲ GTA Vice City ನೆನಪಿದ್ರೆ, ಒಂದ್ ಬಿಲ್ಡಿಂಗ್ ಇತ್ತಲ್ಲಿ, ಅದ್ರ ಹತ್ರ ಹೋದ್ರೆ ಡುಮ್ಮನ್ಸ್ಬಿಡ್ತಿದ್ರು. ಇದು ಹಂಗೇನೆ, ಸ್ವಲ್ಪ ಹುಷಾರಾಗಿರ್ಬೇಕು, ತೀಟೆ ಗೀಟೆ ಆಡಿದ್ರೆ ಡುಮ್ಮನ್ಸ್ಬಿಡ್ತಾರೆ ಇಲ್ಲಿ. ಖತಮ್. ಇಲ್ಲಿರುವಂತ ರಬ್ಬರ್ ನ ನೀವು ಬಿಚ್ಚಬಹುದು, ಗ್ರಿಪ್ ಚೆನ್ನಾಗಿ ಸಿಗುತ್ತೆ. ಬಟ್ ಯಾವತ್ತೇ ಆಗ್ಲಿ ಏನೇ ರೈಡ್ ಮಾಡ್ಬೇಕಾದ್ರೂ ರಬ್ಬರ್ ನ ಬಿಚ್ಚಬೇಡಿ, ಸೇಫ್ಟಿ ಅದು. ಎಷ್ಟು ಒಳ್ಳೆ ಹುಡುಗ ನಾವು, ನೀನು ಜಾಣ್ ಮುಂಡೆದೆ. ಮೈಸೂರಲ್ಲಿರೋ ಬೆನೆಲಿ ಶೋರೂಮ್ ಬೇರೆ ಬೆನೆಲಿ ಶೋರೂಮ್ ಗಿಂತ ಬೆಸ್ಟ್ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ನಮ್ KS09 ರೈಡರ್ ಅವ್ರದೇನೆ ಇಂಜಿನ್ 2 ಸಲ ಸೀಸ್ ಆಗ್ಬಿಡಿತ್ತು. ಆಲ್ಮೋಸ್ಟ್ 1 ಲಕ್ಷ ಕಾಸ್ಟ್ ಆಗುತ್ತೆ ಇಂಜಿನ್ ಗೆ, 2 ಸಲನು ಫ್ರೀಯಾಗಿ ರೀಪ್ಲೇಸ್ ಮಾಡ್ಕೊಟ್ರು. ಬೇರೆ ಬ್ರ್ಯಾಂಡ್ ಗಳೆಲ್ಲ ಆದ್ರೆ ನಾಳೆ ಬನ್ನಿ ನಾಳಿದ್ ಬನ್ನಿ ನೆಕ್ಸ್ಟ್ ಸರ್ವಿಸ್ ಅಲ್ಲಿ ಮಾಡ್ಕೊಡ್ತೀನಿ ಅಂತಾರೆ.
ಆ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಈ ಗಾಡಿ ಓಡಿಸ್ತಿದ್ರೆ 250cc ಸಿಂಗಲ್ ಸಿಲಿಂಡರ್ ಅನ್ನೋ ಫೀಲಿಂಗೇ ಬರಲ್ಲ, ಒಂಥರ ಏನೋ ಪ್ರೀಮಿಯಂ ಅನಿಸ್ತಿದೆ ಗಾಡಿ. ಸರಿ ಬಿಡು, ಒಳ್ಳೆ ಸೂಪರ್ ಬೈಕ್ ಫೀಲ್ ಕೊಡ್ತಿದೆ. ಆಯ್ತು ಬಿಡು, ನಿಮ್ಗೆ ನೋಡ್ಬೇಕಾದ್ರೆ ಏನು ಸೂಪರ್ ಬೈಕ್ ಫೀಲ್ ಬರ್ತಾ ಇಲ್ಲ ಅಂದ್ರೆ ಈ ಗಾಡಿ ಸರ್ವಿಸ್ ಕಾಸ್ಟ್ ಕೇಳಿ, ಪಕ್ಕ ಬಂದೇ ಬರುತ್ತೆ. 6,000 kilometer ಒಂದ್ಸಲ ಸರ್ವಿಸ್ ಆಗುತ್ತೆ, ಇಲ್ಲ ಅಂದ್ರೆ 6 ತಿಂಗಳಿಗೆ ಒಂದ್ಸಲ ಸರ್ವಿಸ್ ಆಗುತ್ತೆ. ನೀವೇನಾದ್ರು ವ್ಯಾರಂಟಿ ಪೀರಿಯಡ್ ಅಲ್ಲಿ ಇರಬೇಕು ಅಂದ್ರೆ ಆ ಸರ್ವಿಸ್ ಮಾಡಿಸ್ಕೊಳ್ಳೇಬೇಕು. ಸರ್ವಿಸ್ ಕಾಸ್ಟ್ ಬಂದು 6,000 rupees. ನನಗೆ ಗೊತ್ತು ಅರ್ಧ ಜನ ಈ ವಿಡಿಯೋನ ಇಲ್ಲೇ ಎಕ್ಸಿಟ್ ಮಾಡ್ಬಿಡ್ತೀರಾ ಅಂತ. ನಮ್ಮ ಇಂಡಿಯಾದಲ್ಲಿ 2-2.5 thousand ಅಂದ್ರೆ ಸ್ವಲ್ಪ ಸರ್ವಿಸ್ ಕಾಸ್ಟ್ಲಿ ಅನ್ಬಿಡ್ತೀವಿ, ಬಟ್ ಇದಕ್ಕೆ 6,000 ಕೊಡೋದು. ಫ್ರಂಟ್ ಫೆಂಡರ್ ಇಂದ ಹಿಡಿದು ಮುಂದೆ ಬೀಕ್ ಇಂದ ಹಿಡಿದು ಬಾಡಿ ಆಗಿರ್ಬೋದು, ಹಿಂದ್ಗಡೆ ಆಗಿರ್ಬೋದು, ಪ್ರತಿಯೊಂದು ಪ್ಲಾಸ್ಟಿಕ್, ಬಟ್ ಆ ಪ್ಲಾಸ್ಟಿಕ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ನಾನು ಈ ಗಾಡಿ ಬಗ್ಗೆ ಎಲ್ಲೂ ಕಸ್ಟಮರ್ ರಿವ್ಯೂ ಇದು ತನಕ ಕೇಳಿಲ್ಲ. ಏನಕ್ಕೆ ಅಂದ್ರೆ ಕಸ್ಟಮರ್ಸೇ ಇಲ್ಲ ಈ ಗಾಡಿಗೆ. ನೀವು ಲಾಂಗ್ ಟರ್ಮ್ ಅಲ್ಲಿ ಗಾಡಿಗಳನ್ನ ತಗೋತೀರಾ ಅಂದ್ರೆ ನನ್ನ ಪ್ರಕಾರ ನೀವು ಬೆನೆಲಿನು ನೋಡ್ಬೇಡಿ, KTM ನು ನೋಡ್ಬೇಡಿ, ಯಾವ್ದಾದ್ರು ಒಂದು ಜಪಾನೀಸ್ ಗಾಡಿಗಳನ್ನ ತಗೊಳ್ಳಿ. ಏನಕ್ಕೆ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಬಾಳಿಕೆ ಬರುತ್ತೆ. ಹೆವಿ ಕಾಸಿದೆ, ಯಾರ ಹತ್ರನು ಇಲ್ದಿರೋ ಗಾಡಿ ನನ್ನ ಹತ್ರ ಇರಬೇಕು ಅಂದ್ರೆ ಈ ಗಾಡಿನ ತಗೋಬಹುದು. ಫ್ರಂಟ್ ಅಲ್ಲಿ 2 projector ಲ್ಯಾಂಪ್ ಕೊಟ್ಟಿದ್ದಾರೆ, ಅದೇ ತರ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ, ಬ್ಯಾಕ್ ಲೈಟ್, ಇಂಡಿಕೇಟರ್, ಪ್ರತಿಯೊಂದು LED ಇದೆ. ಫ್ರಂಟ್ ಇಂಡಿಕೇಟರ್ ಅಲ್ಲಿ ಹೋಯ್ತು, ರೋಡ್ ಅಲ್ಲಿ ಎಲ್ಲಾರು ಉದ್ರೋಯ್ತಾ? ಓ, ಇಲ್ಲಿದೆ ಇಂಡಿಕೇಟರ್. ಗ್ಲೌಸ್ ನ ನನಗೆ ಶೀಲ್ಡ್ ಗೇರ್ಸ್ ಅವ್ರು ಕಳ್ಸಿಕೊಟ್ಟಿರೋದು. ಆಕ್ಚುಲಿ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ, ಬಟ್ ಸೆಕೆ ಕೈ ಒಳಗಡೆ ಎಲ್ಲ ಬೇರ್ತಿದೆ. ಗಾಡಿ ಹೀಟ್ ಹೊಡಿತಿದ್ಯಾ ಇಲ್ಲ ಸೂರ್ಯನ ಹೀಟಾ ಏನು ಗೊತ್ತಾಗ್ತಿಲ್ಲ. ಸೂರ್ಯ ಒಳ್ಳೇದಾಗ್ತದೆ ನಿನಗೆ. ಒಂದ್ ಕಡೆ ನಿಲ್ಸ್ಬಿಟ್ಟು ನೋಡ್ಬೇಕು, ಹೀಟಿಂಗ್ ಅಲ್ಲಿ 3 bar ರೈಸ್ ಆಗಿದೆ. ನನಗೆ ಪರ್ಸನಲ್ ಆಗಿ ಗಾಡಿ ಇಷ್ಟ ಆಗ್ತಿದೆ, ಅದ್ರ ಮೇನ್ ರೀಸನ್ ಇದ್ರ ಕ್ಯಾರೆಕ್ಟರ್. ಫ್ರಂಟ್ ಅಲ್ಲಿ 110 section ಟೈರ್ ಇದೆ, ಬ್ಯಾಕ್ ಅಲ್ಲಿ 150 section ಟೈರ್ ಇದೆ. 17-inch ವೀಲ್ ಆಕ್ಚುಲಿ ಅಡ್ವೆಂಚರ್ ಗಾಡಿಗಳಿಗೆ ಕಮ್ಮಿನೇ ಆಯ್ತು. ಅಡ್ವೆಂಚರ್ ಬೈಕ್ ಅಂತಾನು ಒಂದ್ಸಲ, ಈ ಕಡೆ ಸಿಟಿ ಬೈಕ್ ಅಂತಾನು ಒಂದ್ಸಲ, ಒಂಥರ ಟೂರಿಂಗ್ ಗಾಡಿ ಅಂತಾನೆ ಹೇಳ್ಬೋದು. ಈ ಆಂಗಲ್ ಇಂದ ಗಾಡಿ ಸಗದಾಗ್ ಕಾಣ್ತಿದೆ, ನಿಮ್ಗೆ ಇಷ್ಟ ಆದ್ರೂ ಆಗ್ಬೋದು, ಆಗಿಲ್ಲ ಅಂದ್ರು ಇಲ್ಲ. ಇದೆಲ್ಲ ಭಾರತಕ್ಕೆ ಹೊಸ ಗಾಡಿಗಳು, ಇನ್ನು ಎಷ್ಟೊಂದ್ ಜನ ತಗೊಂಡಿಲ್ಲ, ಮೋಸ್ಟ್ಲಿ ನನ್ನ ಪ್ರಕಾರ ತಗೊಳ್ಳೋದು ಇಲ್ಲ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಇದು ರೇಟ್ ತುಂಬಾನೇ ಎಕ್ಸ್ಪೆನ್ಸಿವ್ ಆಯ್ತು. 250cc ಗಾಡಿಗೆ 4 lakh ಅಂದ್ರೆ ಲಿಟ್ರಲಿ ಜನ ಬಾಯ್ ಪಡ್ಕೊಂಡ್ಬಿಡ್ತಾರೆ. ರಾಯಲ್ ಎನ್ಫೀಲ್ಡ್ ಅವರು ಅಲ್ಲಿ 650cc ಗಾಡಿಗಳನ್ನ 4 lakh ಕೊಡ್ತಾ ಇದಾರೆ. ಸಾಮಾನ್ಯವಾದ ಕೆಲಸ ನೀವು ಮಾಡಿದ್ದು. ಸಿಂಪಲ್ ಆಗಿ LCD ಡ್ಯಾಶ್ ಕೊಟ್ಟಿದ್ದಾರೆ, ಗೇರ್ ಇಂಡಿಕೇಟರ್ ಇದೆ, RPM ತೋರಿಸುತ್ತೆ, ಎಷ್ಟು ಗಾಡಿ ಹೀಟ್ ಆಗಿದೆ ಅಂತ ತೋರಿಸುತ್ತೆ, ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ತೋರಿಸುತ್ತೆ, ಸ್ಪೀಡ್ ತೋರಿಸುತ್ತೆ. ಎಲ್ಲ ಮುಂದೆ ಓಡೋಬಿಟ್ರ ಮಿಕಾ ನಾನಲ್ವಾ? ಓಕೆ, ಅಡ್ಜಸ್ಟ್ ಮಾಡ್ಕೊಂಡ್ರೆ ಸ್ಮೂತ್ ಆಗುತ್ತೆ. ಕ್ಲಚ್ ನನಗೆ ಸ್ವಲ್ಪ ಟೈಟ್ ಅನಿಸ್ತಿತ್ತು, ಆಗ ನನಗೆ ಚಿರೋ ಅವರು ಅಡ್ಜಸ್ಟ್ ಮಾಡ್ಕೊಟ್ರು, ಸರ್ ನಿಮ್ದು ಸ್ವಲ್ಪ ಚಿಕ್ಕದು ಮುಂದಕ್ಕೆ ಇಟ್ಕೊಳ್ಳಿ ಅಂತ. ಅಂದ್ರೆ ಕೈ ಮಾತಾಡೋದಲ್ಲ ಡಬಲ್ ಮೀನಿಂಗ್ ತರ ಇರುತ್ತೇನ್ರಿ ಸರ್, ನೀವು ಅದಕ್ಕೆ ಅಲ್ವಾ ಸರ್ ಫೇಮಸ್? ಚೈನಾದಲ್ಲಿ ಪ್ರೊಡಕ್ಷನ್ ಆಗಿರೋ ಗಾಡಿ ಆದ್ರೂ ಸೌಂಡ್ ಮಾತ್ರ ಜಾಸ್ತಿನೇ ಇದೆ, ಸೇಮ್ ಅವ್ರ ಪಾಪ್ಯುಲೇಷನ್ ತರ. ನಾನೇ ಎಷ್ಟೊಂದ್ ಜನ ಕೇಳಿದೀನಿ, ಸುಮ್ನೆ ಶೋರೂಮ್ ಹೋಗಿ ಸೌಂಡ್ ಕೇಳಿನ ಗಾಡಿಗಳನ್ನ ಎತ್ಕೊಂಡ್ ಬಂದ್ಬಿಡಿದಾರೆ. ಗಾಡಿನೇ ಆಗ್ಲಿ ಮನುಷ್ಯನೇ ಆಗ್ಲಿ ಲೈಫ್ ಅಲ್ಲಿ ಸ್ವಲ್ಪ ಸೌಂಡ್ ಮಾಡ್ಬೇಕು, ಸೌಂಡ್ ಮಾಡ್ಲಿಲ್ಲ ಅಂದ್ರೆ ಯಾವನು ಮೂಸ್ ನೋಡಲ್ಲ. ಸೈಲೆಂಟ್ ಆಗಿದ್ರೆ ಒಳ್ಳೆಯದು, ಯಾರು ಕೆಮ್ಮಂಗಿಲ್ಲ. ಸಾಂಬಾರ್ ಬರೋವರೆಗೂ ಒಂದ್ ಜೋಕ್ ಕೇಳ್ಬಿಡ್ತೀನಿ. ಹಂಗಂತ ಅವರೇ ಕಾಳ್ ತಿಂದಲ್ಲ ಸೌಂಡ್ ಮಾಡಕ್ ಹೋಗ್ಬೇಡಿ, ಮೂರ್ಛೆ ಹೋಗ್ಬಿಡ್ತಾನೆ. 300cc ಸ್ಕೂಟ್ರು, ಈ ಗಾಡಿ ಮಾತ್ರ ಸಕ್ಕದಾಗಿದೆ. ಮಿಷನ್ ಇಂಪಾಸಿಬಲ್ ಟಾಮ್ ಕ್ರೂಸ್ ಓಡಿಸ್ತಾನಲ್ಲ ಆ ತರ ಇದೆ ಗಾಡಿ. ಈ ಗಾಡಿ ಹೆಸರೇನು? ಸೇಮಿ. ಸಿಮಾಜೋ 650, 6.5 ಅದಕ್ಕೆ 6.5 ಮೈಟ್ ಎಷ್ಟು? 6.5. ಜನಕ್ಕೆ ಯಾವ್ಯಾವ ಗಾಡಿನ ಎಲ್ಲಿ ಯೂಸ್ ಮಾಡ್ಬೇಕು ಅಂತ ಗೊತ್ತಾಗ್ಬೇಕು. ಹಿಮಾಲಯ ಅಂತ ಒಂದು ತರಕಾರಿ ತರ ಕೊಯ್ತಾರೆ. ನಿಮ್ದೇ ಯಾವ್ದು ಗಾಡಿ? ರಾಯಲ್ ಎನ್ಫೀಲ್ಡ್. ನೋ ಕಾಮೆಂಟ್ಸ್.